नमस्कार अमोग वार्तेगे स्वागत नानु रम्या शिरा नगरद सरकारी पॉलिटेक्निक कॉलेज आवरणदल्लि सेप्टेंबर 11रंदु तालूकु आडळित सहकारदल्लि उद्योग मेळ आयोजिसलागिदे एंदु शिरा क्षेत्रद शासक टीबी जयचंद्र तिळिसिदरु। ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇಂದು ಉದ್ಯೋಗ ಮೇಳದ ರೂಪುರೇಷಿಗಳ ಬಗ್ಗೆ ಅವರ ಉದ್ಯೋಗ ಮೇಳದ ವಿವಿಧ ಅಧಿಕಾರಿಗಳು ಮತ್ತು ಶಿರಾ ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿ ಜೊತೆ ವಿವರಿಸಿದರು। ಯುವ ಜನರಲ್ಲಿ ಕೌಶಲ ತುಂಬಿ ಉದ್ಯೋಗ ಸೃಷ್ಟಿಸುವ ವಿನೂತನ ಮೇಳ ನಗರದಲ್ಲಿ ಆಯೋಜಿಸಿದ್ದು ಉದ್ಯೋಗ ಮೇಳದಲ್ಲಿ ಯಾವುದೇ ವಿದ್ಯಾರ್ಹತೆ ಪಡೆದ ಅಭ್ಯರ್ಥಿಗಳು ಭಾಗವಹಿಸಬಹುದು ಎಂದು ತಿಳಿಸಿದರು। ನಿಮ್ಮೆಲ್ಲ ನಂಬಿಕೆ ಇಟ್ಟು ಇವತ್ತು ನಾನು ಈ ಕಾರ್ಯಕ್ರಮ ಮಾಡಲು ಕೊಟ್ಟಿದೆ। ನೀವೆಲ್ಲರೂ ಕೂಡ ಸಹಕಾರಿಗಳಾಗಬೇಕು। ಬಹುಶಃ ನಿಮಗೆ ಏನಾದರೂ ಕೂಡ ಇದರ ನಂಬಿಕೆ ಇಲ್ಲ ಅನ್ನೋದಾದರೆ ನಾನೇನು ಮಾಡಕಾಗದೆ। ಆದರೆ ಎಲ್ಲೋ ಒಂದು ಕಡೆಗೆ ಈ ನೆಲದ ಋಣವನ್ನು ಅರಿಸಬೇಕು ಅನ್ನೋದಾದರೆ ನೀವು ಆ ಕೆಲಸವನ್ನು ಮಾಡಬೇಕು। ಎಲ್ಲರೂ ಕೂಡ ಇಲ್ಲಿ ಉದ್ದೇಶವಾಗಿ ನಾನು ಇವತ್ತು ಮಾಧ್ಯಮದವರನ್ನು ಕರೆದಿರತಕ್ಕಂಥದ್ದು ಹೆಚ್ಚು ಪ್ರಚಾರ ಆಗಲಿ ಅದು ಪರಿಚಯ ಆಗಲಿ ಗೊತ್ತಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಕರೆದಿರತಕ್ಕಂಥದ್ದು ಇದನ್ನು ಸಡನ್ನಾಗಿ ಕರೆದೆ। ಹಾಗಾಗಿ ಹೆಚ್ಚು ಸಮಯ ಕೊಡೋದಕ್ಕಾಗಲಿಲ್ಲ ನಿಮಗೆ ಯೋಚನೆ ಮಾಡೋಕ್ಕೆ। ಈಗ ನಾವು 11ನೇ ತಾರೀಕು ಅಧಿಕೃತವಾಗಿ ಫಿಕ್ಸ್ ಮಾಡಿದ್ವಿ। ಅಲ್ಲಿ ಬರ್ತಕ್ಕಂಥ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಬರ್ತವೆ। ಅದರಲ್ಲಿ ನಾವು ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ಸುಮಾರು ಒಂದು 50ರಿಂದ 60 ಕಂಪನಿಗಳು ಬರ್ಬೋದು ಅಂತೇಳಿ। ಅದರಲ್ಲಿ ಟಾಟಾ ಕಂಪನಿಯವರು ಕೂಡ ಅವರು ಬರೀ ಹೆಣ್ಮಕ್ಳೇ ಬೇಕಾಗಿದೆ। ಹೆಣ್ಮಕ್ಳೇ ಬರ್ತಕ್ಕಂಥವ್ರಿಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೆಲಸ ಕೊಡುವಂಥ ಕಂಪನಿಗಳು ಕೂಡ ಟಾಟಾ ಕಂಪನಿಗಳು ಕೂಡ ಬರ್ತಾ ಇದ್ದಾರೆ। ಹಲವು ಪ್ರತಿಷ್ಠಿತ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದೆ। ಸಂದರ್ಶನ ನಡೆಸಿ ಅರ್ಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಿವೆ। ಅಭ್ಯರ್ಥಿಗಳು ಮೊದಲಿಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು, ರಿಜಿಸ್ಟರ್ ಆಗುವ ಲಿಂಕ್ ಮಾಡಿಸಲು ತಿಳಿಸಿದರು। ಶ್ರೀಮಂತ್ ಅಮೋಕ್ ಟಿವಿ ಶಿರಾ। ಗೃಹ ಸಚಿವರ ಸ್ವಕ್ಷೇತ್ರ ಕೊರಟಗೆರೆಯ ಬೆಸ್ಕಾಂ ಕಚೇರಿಯಲ್ಲಿ ಲಂಚ ಪಡೆಯುವಾಗ ಎಇ ಅರಸುರಾಜು ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ। ಬೆಸ್ಕಾಂ ಕಚೇರಿಯಲ್ಲಿ ಎಇ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅರಸುರಾಜು ರೈತನ ಜಮೀನಿಗೆ ಪವರ್ ಮಂಜೂರಾತಿ ಮಾಡಲು 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ರೈತರಿಂದ ಲೋಕಾಯುಕ್ತಕ್ಕೆ ದೂರು ಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಕೊರಟಗೆರೆ ಬೆಸ್ಕಾಂ ಕಚೇರಿಯಲ್ಲಿ ರೆಡ್ ಆ್ಯಂಡ್ ಆಗಿ ಎಇ ಅರಸುರಾಜು ಸಿಕ್ಕಿಬಿದ್ದಿದ್ದಾರೆ। ಸದ್ಯ ಎಇಇ ಅರಸರಾಜರನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ। ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸರಿಂದ ಮನಿ ಡಬ್ಲಿಂಗ್ ನೆಪದಲ್ಲಿ 10 ಲಕ್ಷ ದೋಚಿದ ವಂಚಕರ ಬಂಧನವಾಗಿದೆ। ಆಂಧ್ರಪ್ರದೇಶದ ಚಿತ್ತೂರು ಮೂಲದ ರಾಮರೆಡ್ಡಿ ಹಾಗೂ ಭಾನುಪ್ರಸಾದ್ ಎಂಬುವರಿಗೆ ಹಣ ವಂಚಿಸಿ ಹಣ ದೋಚಿದ ರಮೇಶ್ ಹಾಗೂ ಸ್ನೇಹಿತರು ಸೇರಿ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ। ಬಂಧಿತರಿಂದ 2,000 ಮುಖಬೆಲೆಯ ನೋಟಿಗೆ 500 ಮುಖಬೆಲೆ ನೋಟು ಬದಲಾವಣೆ ಒಪ್ಪಂದ ಮಾಡಲಾಗಿತ್ತು ಹೀಗೆಂದು ಪ್ರಾಥಮಿಕ ವರದಿಯಲ್ಲಿ ಬಹಿರಂಗವಾಗಿದೆ। ಮೊದಲ ಕಂತಿನಲ್ಲಿ 10 ಲಕ್ಷ ಬದಲಾವಣೆ ಭರವಸೆಯನ್ನ ಆರೋಪಿಗಳು ನೀಡಿದ್ದರು। 6 ಜನರ ವಿರುದ್ಧ ದೂರು ದಾಖಲಾಗಿದ್ದು ಸದ್ಯ 3 ಬಂಧನವಾಗಿದೆ। ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ನ ಗುಂಡ್ಲುಪೇಟೆ ತಾಲೂಕು ಸಮಿತಿ ವತಿಯಿಂದ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು। ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಪಟ್ಟಣದ ಸುರಭಿ ಸರ್ಕಲ್ನಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮೆರವಣಿಗೆ ಸಾಗಿದ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು। ಮಕ್ಕಳ ಶಿಕ್ಷಣ ವೇತನ ಜಾರಿ, ಕಾರ್ಮಿಕರಿಗೆ ಮನೆ ನಿರ್ಮಾಣಕ್ಕೆ 5 ಲಕ್ಷ ಸಹಾಯಧನ ನೀಡಬೇಕು, ಇದರ ಜೊತೆಯಲ್ಲಿ ವೈದ್ಯಕೀಯ ಸಹಾಯಧನ ವಿಳಂಬವಾಗ್ತಿದೆ, ಕಾರ್ಮಿಕರ ಗುರುತಿನ ಚೀಟಿ ನವೀಕರಣಕ್ಕೆ ವಿಧಿಸಿರುವ ನಿಬಂಧನೆಗಳನ್ನು ಸಡಿಲಗೊಳಿಸಬೇಕು ಎಂದು ಒತ್ತಾಯಿಸಿ ಕಾರ್ಮಿಕ ಇಲಾಖೆ ನೌಕರ ಗಣೇಶ್ಗೆ ಪ್ರತಿಭಟನಾ ನಿರತರು ಮನವಿ ಸಲ್ಲಿಸಿದರು। ರಾಜ್ಯಾದ್ಯಂತ ಕನ್ನಡ ಕಾರ್ಮಿಕರ ಒಂದು ಪ್ರತಿಭಟನೆಯನ್ನು ನಮ್ಮ ರಾಜ್ಯ ಸಮಿತಿ ಏನು ಮಾಡದಂತೆ ನಾವು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು ನಾವು ರ್ಯಾಲಿ ಮುಖಾಂತರ ಒಂದು ತಾಲೂಕು ಕಚೇರಿಗೆ ಬಂದು ಕಾರ್ಮಿಕ ನಿರೀಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಕಾರ್ಮಿಕ ಸಚಿವರವರಿಗೆ ಕಾರ್ಮಿಕ ನಿರೀಕ್ಷಕರ ಮುಖಾಂತರ ನಾವು ತಲುಪಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ। ಹಲವಾರು ಬೇಡಿಕೆಗಳು ಈ ಒಂದು ಮನವಿ ಪತ್ರದಲ್ಲಿದೆ, ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತು ಕಾರ್ಮಿಕ ನಿರೀಕ್ಷಕರ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾರ್ಮಿಕ ಸಚಿವರು ತಲುಪಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ। ಮೊದಲನೇದು ನಮ್ಮದು ಮಕ್ಕಳ ಶಿಕ್ಷಣ ವೇತನ ಇನ್ನೂ ಕೂಡ ಜಾರಿಯಾಗಿಲ್ಲ, ಎರಡನೇದು ಕಾರ್ಮಿಕರಿಗೆ ತುಂಬ ಬಡವರು ನಾವು,
ನಮಗೀಗ ಮನೆ ಕಟ್ಟಕ್ಕೆ ಒಂದು 5 ಲಕ್ಷ ಸಹಾಯಧನವನ್ನು ನೀಡಬೇಕು ಮತ್ತೆ ಆರೋಗ್ಯ ವಿಚಾರ ವೈದ್ಯಕೀಯ ಸಹಾಯಧನವನ್ನು ಸರಿಯ ರೀತಿ ನೀಡ್ತಾ ಇಲ್ಲ ಇವರು 6 ತಿಂಗಳು 7 ತಿಂಗಳು ನಮಗೆ ಒಂದು ದಿನಗಳ ಮುಂದಕ್ಕೆ ತಳ್ತಾ ಇದ್ದಾರೆ ಮತ್ತೆ ಈಗಾಗಲೇ ನಮ್ಮದು ಕಾರ್ಡ್ ರಿನ್ಯೂವಲ್ ಮಾಡಬೇಕಾದ್ರೆ ಕಳೆದ ಒಂದು ತಿಂಗಳಿನಿಂದ ಕೂಡ ಕಾರ್ಡ್ ರಿನ್ಯೂವಲ್ ಆಗ್ತಾ ಇಲ್ಲ ಅದಕ್ಕೆ ಕೆಲವೊಂದು ಕಂಡೀಷನ್ಗಳು ಹಾಕಿದ್ರೆ ಅದನ್ನ ಸ್ವಲ್ಪ ಶೆಡ್ಯೂಲ್ ಗೊಳಿಸಬೇಕು ಯಾಕಂದ್ರೆ ಈಗ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು ಅಂದ್ರೆ ಅವರು ಕಾರ್ಡ್ ರಿನ್ಯೂವಲ್ ಆಗಿರಲ್ಲ ಅದು ತಪ್ಪಾಯ್ತಾ ಇದೆ ಇವಾಗ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ದಯಮಾಡಿ ಇದನ್ನ ಸರಿಪಡಿಸಿಕೊಡಬೇಕು ಅಂತ ಕಾರ್ಮಿಕ ಸಚಿವರಿಗೆ ವಿನಂತಿ ಮಾಡ್ತೀನಿ ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬೆಸ್ಕಾಂ ಕಚೇರಿಯ ಮುಂದೆ ರೈತರು ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಗುಬ್ಬಿ ತಾಲೂಕು ಕಡಬ ಹೋಬಳಿಯ ದೊಣ್ಣೆರೆ ಕೆಂಚನಹಳ್ಳಿ ತೋಟ ಬಿ ಕೋಡಿಹಳ್ಳಿ ಹತ್ತಿಕಟ್ಟೆ ನಂದಿಹಳ್ಳಿ ಸೇರಿದಂತೆ ಹಲವು ಗ್ರಾಮದಲ್ಲಿ ವಿದ್ಯುತ್ ಕೊರತೆಯಿಂದಾಗಿ ರೈತರು ಸಾಕಷ್ಟು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಓದುವ ಮಕ್ಕಳಿಗಂತೂ ವಿದ್ಯುತ್ ಇಲ್ಲದೆ ನರಳಾಡುವ ಸ್ಥಿತಿ ನಿರ್ಮಾಣವಾಗಿದೆ ರಾತ್ರಿ ವೇಳೆ ಚಿರತೆಗಳ ಹಾವಳಿಯಿಂದಾಗಿ ಹೊರಬರುವುದಕ್ಕೂ ಕೂಡ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದ್ದು ಕುರಿ ಕೋಳಿ ಮೇಲೆ ನಿರಂತರವಾಗಿ ಚಿರತೆಗಳು ದಾಳಿ ಮಾಡುತ್ತಿವೆ ಕೂಡಲೇ ನಮಗೆ ವಿದ್ಯುತ್ತನ್ನು ನೀಡದೆ ಹೋದರೆ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು ಕೆಲವು ಭಾಗಕ್ಕೆ ಮಾತ್ರ ರೈಲ್ವೆ ಟ್ರ್ಯಾಕ್ ರೀತಿ ಮಾತ್ರ ನಿರಂತರ ಇದೆ ಅದು ನಿರಂತರನೂ ಸರಿಯಾಗಿ ಕೆಲಸ ಬದಲ ಬರ್ಕಾಗ್ತಿಲ್ಲ ಇತ್ತಕಡೆ ಒಂದು 40 ಮನೆ ಇದೆ ರೈಲ್ವೆ ಟ್ರ್ಯಾಕ್ ರೀತಿ ಅದಕ್ಕೆ ನಿರಂತರನೂ ಇಲ್ಲ ಪ್ಲಸ್ಸು ಯಾವುದು ಕೂಡ ಲೈನು ಕೂಡ ತ್ರೀ ಪೇಸ್ ಕೊಡ್ತಾರಲ್ಲ ಅದು ಒಂದು 2 ಗಂಟೆನೂ ಕೊಡಲ್ಲ ಈಸಿದಕ್ಕಂತ 2 ಗಂಟೆ 1 ಗಂಟೆ ಕೊಡೋದು ಅದು ಇಂಟಿ ಬರ್ತಾ ಇಲ್ಲ ಕುಡಿಲಿಕ್ಕೆ ನೀರಿಗೂ ಕೂಡ ಹಾಹಾಕಾರ ಆಗಿದೆ ಯಾವುದೇ ಅಧಿಕಾರಿಗಳಿಗೂ ನಾವು ಕೇಳಿದ್ರು ಕೂಡ ಅದು ಯಾರೂ ಸ್ಪಂದಿಸಲ್ಲ ನೋಡಿ ಬೆಳಗ್ಗೆಯಿಂದಲೂ ಬಂದು ಎಲ್ಲ ಕೂತಿದ್ದೀವಿ ಕೆಲಸ ಕಾರ್ಯಗಳು ಬಿಟ್ಟು ದನಕರುಗಳು ಬಿಟ್ಟು ಒಬ್ಬರು ಕೂಡ ಯಾವ ಅಧಿಕಾರಿಗಳು ನಮ್ಮ ಕೂಗಿಗೆ ಸ್ಪಂದಿಸ್ತಾ ಇಲ್ಲ ಕುಡಿಲಿಕ್ಕೆ ಆಮೇಲೆ ಕಾಡು ಪ್ರಾಣಿಗಳ ಆವಡಿ ಜಾಸ್ತಿ ಆಗಿದೆ ಚಿರತೆ ಬಂದು ನಿನ್ನೆ ಮೊನ್ನೆ ಸುಮಾರು ಒಂದು 3 ಮೇಕೆನ ಕಾಣಿದೆ ರಾತ್ರಿ ಒಳಗೆ ಯಾರೂ ಈಜು ಬರಕಾಗಲ್ಲ ಅದಕ್ಕೆ ಒಂದು ಕೂತಿರ್ತಾರೆ ಒಳಗೆ ಜನಕ್ಕೆ ಕತ್ತೆ ಇರೋದ್ರಿಂದ ಈಜು ಬಂದರೆ ಏನು ಅಂತಕ್ಕಂಥ ಪ್ರಾಣ ಭಯದಿಂದ ಜನಕ್ಕೆ ಕಳಕಳಿತಕ್ಕಂಥ ಪರಿಸ್ಥಿತಿ ಬಂದಿದೆ ಪ್ರತಿಭಟನೆಯಲ್ಲಿ ಶಿವಕುಮಾರ್ ಈಶ್ವರಯ್ಯ ಯಡಿಯೂರಪ್ಪ ಶಿವಕುಮಾರ್ ಮೋಹನ್ ತಿಮ್ಮಯ್ಯ ಯೋಗಾನಂದ್ ಚೇತನ್ ಕುಮಾರ್ ದಿನೇಶ್ ದಯಾನಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಶಿಥಿಲ ಕೇಂದ್ರದ ಬಳಿ ಹಾಲು ಉತ್ಪಾದಕರ ಹೋರಾಟ ಸಮಿತಿ ವತಿಯಿಂದ ತೀವ್ರ ಹೋರಾಟ ನಡೆಸಲಾಯಿತು ಚಳುವಳಿಗೆ ಬೆಂಬಲ ನೀಡಿದ ಕರ್ನಾಟಕ ರಾಷ್ಟ್ರ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಶ್ರೀನಿವಾಸ್ ಭಾಗವಹಿಸಿ ಮಾತನಾಡಿ ಕಳೆದ 7 ದಿನಗಳಿಂದ ಹಾಲು ಉತ್ಪಾದಕರ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಮಾಡುತ್ತಿದ್ದರು ಒಕ್ಕೂಟ ಏನೂ ಕ್ರಮ ತೆಗೆದುಕೊಂಡಿಲ್ಲ ನಾವು ಶಾಂತಿಯುತವಾಗಿ ಕಳೆದ 7 ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದರು ಒಕ್ಕೂಟ ಏನೂ ಕ್ರಮಕ್ಕೆ ಮುಂದಾಗಿಲ್ಲ ಬಹುಶಃ ಅವರ ಕಿವಿಗಳು ಮುಚ್ಚಿ ಹೋಗಿದ್ದವು ಅದಕ್ಕೆ ಇಂದು ತಮಟೆ ಚಳುವಳಿಯಿಂದ ಅವರನ್ನ ಎಚ್ಚರಿಕೆ ಮಾಡುತ್ತಿದ್ದೇವೆ ಎಂದು ವ್ಯಂಗ್ಯವಾಡಿದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಲೋಕಾಯುಕ್ತ ಅಹವಾಲು ಸಭೆ ನಡೆಯಿತು ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ದೂರುಗಳ ಸುರಿಮಳೆ ಕಂಡು ಲೋಕಾಯುಕ್ತರು ಕಠಿಣ ಕ್ರಮಕ್ಕೆ ಸೂಚಿಸಿದರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಲೋಕಾಯುಕ್ತ ಇಲಾಖೆಯಿಂದ ದೂರು ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಕಚೇರಿಯಲ್ಲಿ ಎಲ್ಲ ದಾಖಲೆಗಳನ್ನು ನೀಡಿದರೂ ಸಕಾಲಕ್ಕೆ ಕೆಲಸ ಕಾರ್ಯ ಮಾಡದ ಅಧಿಕಾರಿಗಳ ವಿರುದ್ಧ ನಿರ್ಭಯವಾಗಿ ದೂರು ನೀಡಬಹುದು ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯ ಆಯಾ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕು ಕಂದಾಯ ನಗರಸಭೆ ಕೃಷಿ ಸರ್ವ ಇಲಾಖೆಗಳಲ್ಲಿ ದೂರುಗಳು ಎಲ್ಲೆಡೆ ಬರುತ್ತಿವೆ ಇದು ಆಗಬಾರದು ಇದನ್ನು ಮೇಲಧಿಕಾರಿಗಳು ಸೂಕ್ಷ್ಮವಾಗಿ ಪರಿಗಣಿಸಿ ಕಚೇರಿಗಳಲ್ಲಿ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಕಾರ್ಯ ಆಗಬೇಕು ಕೆಲ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ದೂರು ನೀಡುತ್ತಾರೆ ಸರಿಯಾದ ದಾಖಲೆಗಳು ಇಲ್ಲದೆ ಅರ್ಜಿ ಸಲ್ಲಿಸಲು ಮುಂದಾಗುತ್ತಾರೆ ಇದರ ಹಾವಳಿ ನಿಲ್ಲಬೇಕು ಎಂದು ಎಚ್ಚರಿಕೆ ನೀಡಿದರು ಸಭೆಯಂತಕ್ಕಂಥದ್ದು ನಾಳೆ ಬನ್ನಿ ನಾಳೆ ಬನ್ನಿ ಅಂತಕ್ಕಂಥದ್ದು ಇವೆಲ್ಲವೂ ಸಹ ಭ್ರಷ್ಟಾಚಾರದ ವ್ಯಾಪ್ತಿಯಲ್ಲಿ ಬರುತ್ತೆ ಆ ರೀತಿ ಯಾವುದೇ ಅಧಿಕಾರಿ ನಿಮ್ಮನ್ನು ನಡೆಸಿಕೊಂಡ ಅಂದರೆ ಅಥವಾ ಯಾವುದೇ ಸರ್ಕಾರದ ವೇತನ ಪಡ್ತಕ್ಕಂಥ ಯಾವುದೇ ವ್ಯಕ್ತಿ ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ಆ ರೀತಿ ನಿಮಗೆ ವರ್ತನೆಯನ್ನು ತೋರಿಸ್ಕೊಂಡ ಅಂದರೆ ನೇರವಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಕಚೇರಿ ಇದೆ ಲೋಕಾಯುಕ್ತ ಕಚೇರಿ ಅಲ್ಲಿಗೆ ಬಂದು ನೀವು ದೂರನ್ನು ಸಲ್ಲಿಸಬಹುದು ಈ ದೂರನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ಕನಿಷ್ಠ ದಾಖಲಾತಿಗಳು ಬೇಕು ನಮಗೆ ಯಾವ ದಾಖಲೆಗಳು ಅಂತಕ್ಕಂಥದ್ದನ್ನು ನಿಮಗೆ ನಾವು ನಂತರ ಬ್ರೀಫ್ ಮಾಡ್ತೀವಿ ನಿಮ್ಮ ಆರ್ಕೆಯ ತೊಂದರೆ ಕೊಟ್ಟರೆ ನಮ್ಮ ಹತ್ರ ಬಂದು ಭೇಟಿಯಾದರೆ ನಿಮಗೆ ನಾವು ವಿವರವನ್ನು ನೀಡ್ತೇವೆ ಸೊ ದುರಾದೃಷ್ಟವಶ ಏನಾಗ್ತಾ ಇದೆ ಯಾರು ಶೋಷಿತರಿದ್ದಾರೆ ಯಾರು ಅನ್ಯಾಯ ಆಗ್ತಾ ಇದೆ ಅಂಥ ವ್ಯಕ್ತಿಗಳು ನಮ್ಮನ್ನು ಅಪ್ರೋಚ್ ಮಾಡ್ತಕ್ಕಂಥ ಸಂಖ್ಯೆ ತುಂಬ ಕಡಿಮೆ ಇದೆ ಯಾರನ್ನು ಈ ಕಾಯ್ದೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಒಂದು ಪ್ರಜ್ಞಾವಂತರು ಬಳಸ್ಕೊಳ್ತಾ ಇದ್ದಾರೆ
ಮತ್ತು ಯಾವುದೋ ಒಂದು ಕೆಲವು ಅವರ ವೈಯಕ್ತಿಕ ಹಿತಾಸಕ್ತಿಯಿಂದ ಈ ಕಾಯ್ದೆಯನ್ನು ಬಳಸಿಕೊಳ್ಳುತ್ತಿದ್ದು ಬಹಳ ಜನ ಇದ್ದಾರೆ. ಸಭೆಯಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮೋಹನ್, ಭುವನ್, ನಗರಸಭೆ ಪೌರಾಯುಕ್ತ ಎಂಡಿ ಗೀತಾ, ಪಿಎಸ್ಐ ಗೋಪಾಲ್, ಸಮಾಜ ಕಲ್ಯಾಣ ಇಲಾಖೆ ಮಂಜುನಾಥ್ ಮುಂತಾದ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಬೇಯಿಸಿದ ಮೊಟ್ಟೆ, ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ವಿತರಿಸುವ ಕಾರ್ಯಕ್ಕೆ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲಾ ವಿಭಾಗದ ಶಾಲಾ ಆವರಣದಲ್ಲಿ ರಾಜ್ಯಾದ್ಯಂತ ಇಂದಿನಿಂದ 1ರಿಂದ 10ನೇ ತರಗತಿಯವರೆಗೂ ಶಾಲಾ ಮಕ್ಕಳಿಗೆ ಮೊಟ್ಟೆ, ಹಾಲು, ಚಿಕ್ಕಿ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 2023-24ನೇ ಸಾಲಿನ ಶಾಲಾ ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಬೇಯಿಸಿದ ಮೊಟ್ಟೆ ಅಥವಾ ಮೊಟ್ಟೆ ಸ್ವೀಕರಿಸಿದ ಮಕ್ಕಳಿಗೆ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ವಿತರಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಯೋಜನೆ ಜಾರಿಗೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶ್ರೀಕಂಠ ಮಾತನಾಡಿ, 2023-24ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 1ರಿಂದ 6ನೇ ತರಗತಿ ಮಕ್ಕಳಿಗೆ ಅಪೌಷ್ಟಿಕತೆ ಮತ್ತು ಅನಿಮಿಯ ನಿವಾರಣೆಗಾಗಿ ಪೂರಕ ಪೌಷ್ಟಿಕ ಆಹಾರವಾಗಿ ಬೇಯಿಸಿದ ಮೊಟ್ಟೆ, ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ಒಬ್ಬ ವಿದ್ಯಾರ್ಥಿಗೆ ವಾರದಲ್ಲಿ ಒಂದು ಮೊಟ್ಟೆಯಂತೆ ದಿನಾಂಕ 26-2023ರಿಂದ ಪ್ರಾರಂಭಿಸಿ ದಿನಾಂಕ 15-7-2023ರವರೆಗೂ ಸರ್ಕಾರದ ಮುಂದಿನ ಆದೇಶ ಬರುವವರೆಗೂ ತರಗತಿವಾರು ಫಲಾನುಭವಿ ಮಕ್ಕಳ ಹಾಜರಾತಿಗೆ ಅನುಗುಣವಾಗಿ ವಿತರಿಸಲಾಗುತ್ತದೆ ಎಂದರು. ಈಗ ನಾವು ಶಾಲೆಗೆ ಹೋದಾಗ 1ರಿಂದ 8ನೇ ತರಗತಿ ಮಕ್ಕಳಿಗೆ ಪೌಷ್ಟಿಕಾಂಶ ಹೆಚ್ಚಿಸುವಂತಹ ಮೊಟ್ಟೆ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. 9th to 10th ಮಕ್ಕಳು ನೋಡ್ತಾ ಇದ್ದಂತೆ ಅವರಿಗೆ ವಾಸ್ತೆ ಗೊತ್ತಾಗ್ತಾ ಇತ್ತು. ಅದು ಏನ್ ಮಾಡಕ್ ಆಗ್ತಿರ್ಲಿಲ್ಲ. ಈ ಸಮಸ್ಯೆಯನ್ನು ಗುರುತಿಸಿ ನೋಡಿ, ತಂದೆ ತಾಯಿಗಳು ಮಾತ್ರ ಈ ಸಮಸ್ಯೆಯನ್ನು ಗುರುತಿಸ್ತಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 9 ವರ್ಷಕ್ಕೂ ಕೊಡಬೇಕು, ಒಂದು ವರ್ಷದಲ್ಲಿ 80 ದಿನಗಳು ಮಕ್ಕಳಿಗೆ ಮೊಟ್ಟೆ ಸಿಗುವಂತಾಗಬೇಕು ಅಂತ ಒಂದು ಸದುದ್ದೇಶದಂತಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರುವಂಥದ್ದು ತುಂಬಾ ಎಲ್ಲ ಮೆಚ್ಚಬೇಕಾದಂತಹ ಒಂದು ಕಾರ್ಯಕ್ರಮ. ಮತ್ತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಮಾನ್ಯ ಕೆ ಮುನಿಯಪ್ಪ ಅವರು ನಮ್ಮ ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗಿಂತ ಉತ್ತಮ ಗುಣಮಟ್ಟದ ಶಾಲೆಗಳಿಗಾಗಿ ಪರಿವರ್ತಿಸಿರುವಂತಹ ಒಂದು ಧ್ಯೇಯದೇಶ ಹೊಂದಿದ್ದಾರೆ. ಅವರೆಲ್ಲರೂ ಚಪ್ಪಡೆ ಮತ್ತು ಗೌರವ ಸಂಸ್ಥೆ. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಂತಕುಮಾರ್, ಪುರಸಭಾ ಸದಸ್ಯರು ಹಾಗೂ ಶಾಲೆಯ ಉಪಪ್ರಾಂಶುಪಾಲ ವೆಂಕಟೇಶ್ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಮಾಹಿತಿ ಶಿಕ್ಷಣ ಸಂವಹನ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಕುಮಾರ್ ಮಾತನಾಡುತ್ತಾ, ಸಾಕಷ್ಟು ವರ್ಷಗಳಿಂದ ಹಳ್ಳಿಗಳು ಹಾಗೂ ರೈತರ ಉದ್ದಾರಕ್ಕಾಗಿಯೇ ಬಂದಿರುವಂತಹ ಯೋಜನೆ ಇದಾಗಿದೆ. ಇವರ ಅಭಿವೃದ್ಧಿಯೇ ಈ ನರೇಗಾ ಯೋಜನೆಯ ಮೂಲ ಧ್ಯೇಯ. ಹಾಗಾಗಿ ಎಲ್ಲ ರೈತರು ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಪ್ರಸ್ತುತ ನಿಮಗೆ ಬೇಕಾಗಿರುವ ವೈಯಕ್ತಿಕ ಕಾಮಗಾರಿಗಳ ಪಟ್ಟಿಯನ್ನು ಪಂಚಾಯತಿಗೆ ಸಲ್ಲಿಸಿ ಮುಂಬರುವ ಕ್ರಿಯಾ ಯೋಜನೆಗೆ ಸೇರಿಸಲಾಗುವುದು ಎಂದರು. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ತಡವಾಗಿ ಬಂದ ಕ್ಷಮಿಸಿ, ಎಲ್ಲ ಹೋಗಿದ್ದೆ ನಾನು ಅಧ್ಯಕ್ಷರು ಲೇಟ್ ಆಯಿತು. ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹಾಗೂ ಇಲ್ಲಿ ಇವತ್ತು ವಿಶೇಷ ಬಂದಿರುವಂಥ ಎಲ್ಲ ರೈತ ಬಾಂಧವರೇ ಹಾಗೂ ಮುದ್ದೆಯಲ್ಲಿ ಗ್ರಾಮ ಪಂಚಾಯಿತಿಯವರಿಗೆ ಗ್ರಾಮಸ್ಥರ ಈ ದಿನ ಅರ್ಜೆಂಟಾಗಿ ಯಾಕಂದರೆ ನಾವು ಇಲ್ಲಿ ಹೆಚ್ಚು ಪ್ರಚಾರ ಮಾಡಬೇಕಾಗಿತ್ತು. ಜನನ ಸೇರಿಸಲ್ಲ, ಅದು ಸ್ವಲ್ಪ ಜನ ಸೇರಿ ನೀವು 4 ಜನ ಕೇಳಿದ್ರೆ ಇನ್ನು ಅವ್ರು 4 ಜನ ಕೇಳಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಉದ್ದೇಶ ಏನಂದರೆ ರೈತರನ್ನ ಕರೆಸ್ಬೇಕು, ಸ್ವಸಹಾಯ ಸಂಘಗಳನ್ನ ಕರೆಸ್ಬಿಟ್ಟು ಅವ್ರಿಗೆ ಎನ್ ಆರ್ ಐಯಿಂದ ಯಾವ ಸೌಲಭ್ಯ ಸಿಗ್ತದೆ, ಏನು ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಏನು ರೈತರಿಗೆ ಈಗ ನಾವು ಈಗಾಗಲೇ ಉದಿ ಬದು ಕೊಡ್ತಾ ಇದ್ದೀವಿ. ಮೊದಲು ಕೃಷಿ ಹೊಂಡ ಇತ್ತು, ಕೃಷಿ ಹೊಂಡ ತೆಗ್ದಿದ್ದಾರೆ. ಈಗ ರೈತರ ಜಮೀನಲ್ಲಿ ಉದಿ ಬದು ಹಾಕ್ಕೋಬೋದು. ಆಮೇಲೆ ಜಾನುವಾರು ಶೆಡ್ಡು ಈ ವರ್ಷ ನಿಲ್ಲಿಸಿದ್ವಿ, ಮುಂದಿನ ವರ್ಷಕ್ಕೆ ಸೇರಿಸ್ಕೋಬೋದು. ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾನುವಾರು ಶೆಡ್ ಇದು ಮಾಡಿದ್ವಿ. ಏನು ನಾವು ಪ್ರತಿ ವರ್ಷ ಅಕ್ಟೋಬರ್ 2ರಲ್ಲಿ ಗ್ರಾಮ ಸಭೆ ಮಾಡ್ತೀವಿ. ಆವಾಗ ಯಾರು ರೈತರು ತಮ್ಮ ಜಮೀನಲ್ಲಿ ನಾವು ಇಂಥ ಸ್ವಂತ ವೈಯಕ್ತಿಕ ಕೆಲಸ ಮಾಡ್ಕೊಳ್ತೀವಿ ಅಂತ ಇದ್ದಾರೆ ಅವ್ರು ಕೊಡ್ಬೋದು. ಅದಲ್ಲದೇ ಮಧ್ಯದಲ್ಲಿ ಹೆಚ್ಚುವರಿ ಕ್ರಿಯೆಗಳನ್ನು ಮಾಡಿದ್ದೀವಿ ನಾನು. ಹೊಸ ನಮ್ಮ
ಮಾನ್ಯ ಸಿ ಇಒರು 500 ಜನಕ್ಕೆ ಹೆಚ್ಚುವರಿಯಾಗಿ ರೈತರ ಮೂಲಕ ಹುಡುಕಿ ಅವ್ರು ಏನು ಕೆಲಸ ಮಾಡ್ತಾರೆ ಯಾರಿಗೂ ಇಲ್ಲ ಅನ್ನೋ ಸಂಘಗಳ ರೈತರುಗಳು ಎಸ್ ಸಿ ಎಸ್ ಟಿಯವರು ಅವ್ರು ಏನು ಜಮೀನಲ್ಲಿ ಉದುಮರು ಹಾಕೋಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅದನ್ನು ನಾವು ನಿರಂತರ ಪ್ರಕ್ರಿಯೆ ಅಂತ ನಾವಂತರ ಪಂಚಾಯತಿಯಲ್ಲಿ ಸ್ಟಾಪೇ ಮಾಡಿಲ್ಲ. ನಾವಂತೂ ನಿರಂತರ ಕೊಡ್ತಾರೆ ಎಂದು ಇನ್ನೂ ಅರ್ಜಿಗಳನ್ನು ತಗೊಂಡಿದ್ದೀವಿ. ಏನು ಇದನ್ನು ಸದುಪಯೋಗ ಪಡ್ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಅಂತರ್ಗಳು ಇರ್ತಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ, ದುಡ್ಡು ಬರಲ್ಲ ಅಂತ ಯಾರಿಲ್ಲ. ನಿಮ್ಮ ಜಮೀನಿಗೆ ನೀವು ಹಾಕಂತೀರ, ನಾಲ್ಕು ದಿನ ದುಡ್ಡು ಬರೋದು ಲೇಟ್ ಆಗುತ್ತೆ. ಅಕೌಂಟಿಗೆ ಬಂದೇ ಬರ್ತಿದ್ದೆ, ಯಾರು ಬೇರೆಯವ್ರ ಅಕೌಂಟಿಗೆ ಹೋಗಲ್ಲ, ಕಾಂಟ್ರಾಕ್ಟ್ರ್ ಹೆಸರಿಗೆ ಹೋಗಲ್ಲ, ಯಾರೂ ಮಾಡೋಂಗಿಲ್ಲ. ರೈತರು ಅವ್ರ ಕುಟುಂಬದಲ್ಲಿ ಅವ್ರ ಸದಸ್ಯರಿಗೇ ದುಡ್ಡು ಬರುತ್ತೆ. ಅದರಿಂದ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಎಲ್ಲರಿಗೂ ಹೇಳ್ತೀವಿ ಅಂತ ನನ್ನ ಎರಡು ಮಾತು ಮುಗಿಸ್ತೀನಿ. ತಾಲೂಕು ಐಇಸಿ ಸಂಯೋಜಕರಾದ ರಮ್ಯಾ ಕೆಎಸ್ ಮಾತನಾಡಿ, ವಿಶೇಷವಾಗಿ ನರೇಗಾ ಯೋಜನೆಯಲ್ಲಿ ಕೂಲಿ ಹೆಚ್ಚಿಸಬೇಕು, ಅರ್ಹರಿಗೆ ಕೈಗೆಟುಕುವಂತಹ ಸೌಲಭ್ಯಗಳು ದೊರೆಯಬೇಕು. ಹೀಗೆ ಜನಸಾಮಾನ್ಯರಿಗೆ ಸರ್ಕಾರದ ಹಲವು ಯೋಜನೆಗಳ ಸೌಲಭ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಅಗತ್ಯ ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗಸೂಚನೆ ಮೇರೆಗೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ವಿಶೇಷ ಐಇಸಿ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಬೇಡಿಕೆಗಳ ಪಟ್ಟಿ ಮಾಡಲಾಗುತ್ತಿದೆ ಎಂದರು. ನಿಮ್ಗೊಂದು ಕ್ವಶನ್ ರೈಸ್ ಆಗ್ಬೋದು, ಈಗ 15 ವರ್ಷ ತುಂಬಿದೆ, ಒಬ್ಬ ಹುಡುಗ ಕಾಲೇಜ್ ಹೋಗ್ತಾ ಇದ್ದಾನೆ, ಆತನಿಗೆ ನೀವು ಜಾಬ್ ಮಾಡಿಸ್ಕೊಂಡ್ರೆ? ಅವರು ಕಾಲೇಜ್ ಹೋಗ್ತಾ ಇಲ್ಲ, ಮನೇಲಿ ಇದ್ದಾರೆ, ವ್ಯವಸಾಯ ಮಾಡ್ತಾರೆ ಅಂತಂದ್ರೆ ಒಂದು ಕುಟುಂಬದಲ್ಲಿ ಜಾಬ್ ಕಾರ್ಡ್ಗೆ ಅದನ್ನ ಸೇರಿಸ್ಬೋದು. 15 ವರ್ಷ ಮೇಲ್ಪಟ್ಟ ಏನಕ್ಕೆ ಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೆ ಸೇರಿಸ್ಬಾರ್ದು ಅಂತಂದ್ರೆ ಅವ್ನು ಓದ್ತಿರ್ತಾನೆ, ಬೇರೆ ಕೆಲಸದಲ್ಲಿ ನಿರತರಾಗಿರ್ತಾರೆ ಅವರು. ಆ ಟೈಮಲ್ಲಿ ಈಗ ಏನಾದ್ರು ಪಂಚಾಯತಿಲಿ ಮ್ಯಾಂಡೇಟ್ ತಗೊಂಡ್ರೆ ಬರೋದು ಯಾರಿಗೆ ಪ್ರಾಬ್ಲಮ್ ಆಗ್ಬೋದು? ಅಲ್ಲಿ ಅಟೆಂಡೆನ್ಸ್ ಅಲ್ಲಿ ಕಾಲೇಜಿಗೆ ಬಂದಿರೋದ್ರಿಂದ ಅಲ್ಲೇ ಆಡ್ ಆಗಿರುತ್ತೆ, ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಪಂಚಾಯತಿ ಇಲ್ಲೇ ನಂಬರ್ ಬಂದಿರುತ್ತೆ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಅಂತವ್ರಿಗೆ ಮಾತ್ರ ಜಾಬ್ ಕಾರ್ಡ್ ಕೊಡ್ಲಿಕ್ಕೆ ಬರಲ್ಲ. ಆಮೇಲೆ ಅವ್ರು ಓದಿ ಎಲ್ಲ ಮುಗ್ದಾದ್ಮೇಲೆ ಅವರ ಏನು ಒಂದು ಮುಖ್ಯ ಒಂದು ಜಾಬ್ ಕಾರ್ಡ್ ಕೊಡ್ತಾರಲ್ಲ ಅದಕ್ಕೆ ಆಡ್ ಮಾಡಿಸ್ಕೋಬಹುದು. ಒಟ್ಟು ವ್ಯವಸಾಯ ಮಾಡ್ತಾ ಇರ್ಬೇಕು, ಮನೇಲೇ ಇದ್ರೆ ಅಂತವ್ರಿಗೆ ಜಾಬ್ ಕಾರ್ಡ್ ಕೊಡ್ಬೋದು. ಏನು 100 ದಿನಗಳು ಮೀರ್ದಂತೆ ಕೆಲಸ ತಗೋಬಹುದು, ಒಂದು ವರ್ಷಕ್ಕೆ. ಈ ಸಂದರ್ಭದಲ್ಲಿ ಪಂಚಾಯತಿ ಅಧ್ಯಕ್ಷ ಗಂಗಾಧರಯ್ಯ, ಉಪಾಧ್ಯಕ್ಷರು ಸುಮಾ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಕುಮಾರ್, ಸದಸ್ಯರು, ರೈತ ಸಂಘದ ಸದಸ್ಯರು, ಸಂಜೀವಿನಿ ಸಂಘದ ಮಹಿಳೆಯರು ಸೇರಿದಂತೆ ಇತರರು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ಹೂವಿನ ತಾತ್ಕಾಲಿಕ ಮಾರುಕಟ್ಟೆ ದಿನೇ ದಿನೇ ಕಿರುದಾಗುತ್ತದೆ. ಹೂವು ಬೆಳೆಗಾರರ ಸಂಖ್ಯೆ ಹೆಚ್ಚುತ್ತಿದೆ. ಹೆಚ್ಚಿದ ವಾಹನ ದಟ್ಟಣೆ, ಜನಸಂದಣಿಯ ಮಧ್ಯೆ ಕಳ್ಳತನಗಳು ಹೆಚ್ಚುತ್ತಿವೆ. ಮಾರುಕಟ್ಟೆಯ ಈ ದುಸ್ಥಿತಿ ಯಾರು ಕಾರಣ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿದ್ದ ಹೂವಿನ ಮಾರುಕಟ್ಟೆ ಕೊರೋನಾ ಕಾರಣದಿಂದ ಎಪಿಎಂಸಿ ಮಾರುಕಟ್ಟೆಯಿಂದ ಕೆವಿ ಕ್ಯಾಂಪಸ್ ಬಳಿ ತಾತ್ಕಾಲಿಕ ಮಾರುಕಟ್ಟೆಗೆ ಶಿಫ್ಟ್ ಮಾಡಲಾಯಿತು. ಎಪಿಎಂಸಿಗೆ ವಾಪಸ್ಸಾದರೂ ಆದರೆ ಬಹುತೇಕ ವರ್ತಕರು ತಾತ್ಕಾಲಿಕ ಮಾರುಕಟ್ಟೆಯಲ್ಲೇ ಉಳಿದುಕೊಂಡರು. ಮೊದಲಿದ್ದಷ್ಟು ಸ್ಥಳಾವಕಾಶ ಈಗ ಇಲ್ಲ. ಮಾರುಕಟ್ಟೆಗೆ ಎಡಭಾಗದ ಜಮೀನು ಮಾಲೀಕರು ಟ್ರೆಂಚ್ ಹೊಡೆದು ವಾಹನಗಳ ನಿಲುಗಡೆಗೆ ಅವಕಾಶ ಕೊಡ್ತಿಲ್ಲ. ಮತ್ತೊಂದು ಕೆವಿ ಕ್ಯಾಂಪಸ್ ಶಾಲಾ ಕಾಲೇಜು ಜಾಗ, ಹೀಗಾಗಿ ಈಗ ಮಾರುಕಟ್ಟೆ ತುಂಬಾನೇ ಕಿಷ್ಕಿಂದೆ ಆಗಿದೆ. ದ್ವಿಚಕ್ರ ವಾಹನ ನಿಲ್ಲಿಸೋಕೆ ಆಗಲ್ಲ. ಊರುಗಳಿಂದ ಹೊತ್ತು ತಂದ ಹೂವಿನ ಚೀಲಗಳು ತಮ್ಮ ತಮ್ಮ ಮಂಡಿಗಳ ಹತ್ತಿರ ಇಳಿಸಿ ಬರೋ ಅಷ್ಟರಲ್ಲಿ ಇನ್ನೊಂದೆರಡು ಚೀಲಗಳು ನಾಪತ್ತೆ ಆಗಿರುತ್ತೆ. ಹೀಗೆ ಇತ್ತೀಚೆಗೆ ಇಲ್ಲಿ ಕಳ್ಳತನಗಳು ಜಾಸ್ತಿ ಆಗಿವೆ. ಇದಕ್ಕೆ ಕಡಿವಾಣ ಹಾಕಬೇಕಾದ ಮಾರುಕಟ್ಟೆ ಸಿಬ್ಬಂದಿ, ಪೊಲೀಸರು ನಿರ್ಲಕ್ಷ್ಯ ವಹಿಸುತ್ತಿರುವುದಾಗಿ ರೈತರು ದೂರಿದ್ದಾರೆ. ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿನ್ನೆ ಸ್ವಲ್ಪ ಸರಕು ಜಾಸ್ತಿ ಇತ್ತು ಹೂವು, ಇವತ್ತೂ ಸ್ವಲ್ಪ ಹೂವು ಜಾಸ್ತಿ ಬಂದಿರೋದ್ರೆ ಆದರೆ ನಿನ್ನೆ ಎಲ್ಲ 200-220 ರೂಪಾಯಿ ಸಾಮರ್ಥ್ಯ ಇದೆ. ಇವತ್ತು ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಬಂದಿರೋದ್ರಿಂದ ಮಾರುಕಟ್ಟೆ ಬೆಲೆ ಸ್ವಲ್ಪ ಕುಸಿತ ಕಂಡಿದೆ. ಇದು ಸಾಮರ್ಥ್ಯ ಬಂದು ಇವತ್ತು 150 ರೂಪಾಯಿ 160 ರೂಪಾಯಿ ಇದೆ, ನಿನ್ನೆ ಎಲ್ಲ 200-250 ರೂಪಾಯಿ ಇತ್ತು. ಇವತ್ತೆಲ್ಲ ಸ್ವಲ್ಪ ಸರಕು ಜಾಸ್ತಿ ಇದೆ, ಮಾರ್ಸಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ರೇಟ್ ಕಡಿಮೆ ಖರಾಬಲ್ಲಿದೆ. ಮತ್ತು ಸೆಂಟ್ ಎಲ್ಲೋ ಇದೆ, ಸೆಂಟ್ ವೈಟ್ ಇದೆ, ಚಾಕ್ಲೇಟ್ ಇದೆ, ಶ್ರೀಕಾಂತ ಗುಲಾಬಿ ಇದೆ, ಎಲ್ಲ ವೆರೈಟೀಸ್ ಇದೆಲ್ಲ 150-180 ರೂಪಾಯಿ ಇದೆ. ಸಾಮಂತಿಗೆ ಬಂದು 150-160 ರೂಪಾಯಿ ಇದೆ. ಬಿಟ್ರಿಯಿಂದ ಚೆಂಡು ಹೂವು ಎಲ್ಲ 20-25 ರೂಪಾಯಿ ಇದೆ ಮಾರ್ಕೆಟಲ್ಲಿ. ಕ್ರೌಡ್ ಹಿಂಗಿದೆಯಲ್ಲ ಅಣ್ಣ, ಏನೋ ಜಾಸ್ತಿ ಇದೆಯಲ್ಲ ಮಾರ್ಕೆಟಲ್ಲಿ. ರೋಡಿನ ಸಮಸ್ಯೆ ತುಂಬ ಇದೆ. ರೋಡಿನ ಸಮಸ್ಯೆ ಇರೋದ್ರಿಂದ ಆ ಕಡೆ ಕೆವಿ ಟ್ರಸ್ಟ್ ಇದೆ, ಈ ಕಡೆಗೆಲ್ಲ ಸ್ವಲ್ಪ ಹಿಂದೆ ಎಲ್ಲ ಟ್ರಂಚ್ ಹೊಡೆದಿದ್ದಾರೆ, ಈ ಕಡೆ ಪ್ರೈವೇಟ್ ಲ್ಯಾಂಡ್ ಅವ್ರು ಸ್ವಲ್ಪ ಟ್ರಂಚ್ ಹೊಡೆದಿದ್ದಾರೆ, ಅದರಿಂದ ಸ್ವಲ್ಪ ವಾಹನದ ದಟ್ಟಣೆ ಜಾಸ್ತಿ. ಒಂದು ಕಡೆ ಮಾರುಕಟ್ಟೆ ಕಿರಿದಾಗಿ ಒತ್ತಡದ ನಡುವೆ ತಮ್ಮ ಹೂ ತುಂಬಿದ ಚೀಲಗಳನ್ನು ಕಳೆದುಕೊಂಡು ದರವೂ ಸಿಗದೆ ರೈತ ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ಇದೇ ರಸ್ತೆಯಲ್ಲಿ ಖಾಸಗಿ ಶಾಲೆ ಬಸ್ಗಳು, ಶಾಲಾ ಮಕ್ಕಳು ರಸ್ತೆಯಲ್ಲಿ ಬಸ್ ಇಳಿದು ಮಣಬಾರದ ಬ್ಯಾಗ್ಗಳನ್ನು ಹೊತ್ತುಕೊಂಡು ತರಗತಿಗಳಿ
ತರಗತಿಗಳಿಗೆ ತೆರಳುವಂತಹ ಕಷ್ಟ ಎದುರಾಗಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.